ನೀವು ಸಹ ನಿಮ್ಮ ಮೊಬೈಲ್ನಲ್ಲಿ ಯಾರಿಗಾದ್ರೂ ಇವಾಗ ಕಾಲ್ ಮಾಡಿಬಿಟ್ಟು ಆ ಒಂದು ಕಾಲ್ನ ರಿಸೀವ್ ಮಾಡಿದಾಗ ನೀವು ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡ್ ಅಂತ ಕೂಗಿ ಹೇಳುತ್ತೆ. ಅದು ಕೂಡ ಏನು ನಿಧಾನಕ್ಕೆ ಹೇಳೋದಿಲ್ಲ, ಜೊತೆಗೆ ಅವ್ರಿಗೂ ಸಹ ಗೊತ್ತಾಗುತ್ತೆ ಇವರು ಕಾಲ್ ರೆಕಾರ್ಡಿಂಗ್ನ ಆನ್ ಮಾಡಿದ್ದಾರೆ ಅಂತ. ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್. ಹಲೋ, ಸೊ ಅವಾಗ ಏನಾಗುತ್ತೆ, ಏನಾದ್ರು ಸೀಕ್ರೆಟ್ ನ ಮಾತಾಡ್ಬೇಕಾರಾಗಿರ್ಬೋದು ಅಥವಾ ಇಂಪಾರ್ಟೆಂಟ್ ನ ಮಾತಾಡ್ತಿರ್ಬೇಕಾರಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಫ್ರಾಡ್ ಕಾಲ್ ಬರ್ತಿರ್ತಾವೆ ನೋಡಿ, ಅವಾಗ ನಾವು ರೆಕಾರ್ಡ್ ನ ಮಾಡ್ಲೇಬೇಕಾಗುತ್ತೆ. ಸೊ ಅವಾಗ ಕ್ಲಿಕ್ ಮಾಡಿದ್ರೆ ಅವ್ರಿಗೂ ಸಹ ಗೊತ್ತಾಗೋದ್ರಿಂದ ಏನಾಗ್ತದೆ, ಟಾಪಿಕ್ ನೇ ಚೇಂಜ್ ಮಾಡ್ತಾರೆ ಅಥವಾ ಕಾಲ್ ನೇ ಕಟ್ ಮಾಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಕಾಲ್ ರೆಕಾರ್ಡಿಂಗ್ ನ ನಾವು ಮಾಡ್ತಿರ್ತಕ್ಕಂಥದ್ದು ಅವ್ರಿಗೂ ಸಹ ಗೊತ್ತಾಗ್ಬಾರ್ದು, ಆ ರೀತಿ ಕೂಗಿ ಹೇಳಬಾರ್ದು ಅನ್ನೋ ತರ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತೀವಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ಈ ಒಂದು ಕಾಲ್ ರೆಕಾರ್ಡಿಂಗ್ನ ಆನ್ ಮಾಡಿದಾಗ ಕೂಗಿ ಹೇಳಬಾರ್ದು ಅಂದರೆ ನೀವು TTSL EXX ಅಂತಕ್ಕಂಥ ಅಪ್ಲಿಕೇಶನ್ನ ನೀವು ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ನೀವು ಓಪನ್ ಮಾಡಿಕೊಂಡು ಪರ್ಮಿಷನ್ನ ಅಲೋ ಮಾಡಿ, ಅಷ್ಟೇ, ಏನು ಕೂಡ ಇಲ್ಲಿ ಸೆಟ್ಟಿಂಗ್ ಮಾಡೋಕೆ ಹೋಗ್ಬಿಡಿ, ಜಸ್ಟ್ ಪರ್ಮಿಷನ್ನ ಅಲೋ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ನ ಇವಾಗ ಓಪನ್ ಮಾಡ್ಕೊಳ್ಳಿ. ಮೊಬೈಲ್ ಸೆಟ್ಟಿಂಗ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ನೀವು ಅಸೆಬಿಲಿಟಿ ಅಂತ ಕೂಡ ಸರ್ಚ್ ಮಾಡ್ಬೋದು, ಇಲ್ಲಾಂದರೆ ನೀವು ಅಡಿಷನ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಅಸೆಬಿಲಿಟಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಅಸೆಬಿಲಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೇಲೆ ವಿಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಟು ಸ್ಪೀಚ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಪ್ರೆಫರ್ಡ್ ಇಂಜನ್ ಅಂತ ಇದೆಯಲ್ಲ, ಈ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ನಾವು ಯಾವ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನಲ್ಲಿ ಅಲೋ ಮಾಡಬೇಕಾಗುತ್ತೆ, ಅನೇಬಲ್ ಮಾಡ್ಕೊಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ TTSL ಅಂತ ಇದೆಯಲ್ಲ, ಅದರ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಟೆನ್ಷನ್ ಅಂತ ಬರುತ್ತೆ, ಅದನ್ನು ಓದ್ಕೊಳ್ಳಿ, ಬೇಕಾದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ ಇವಾಗ ಬ್ಯಾಕ್ ಬನ್ನಿ. ಈಗ ನಮಗೆ ಸೆಟ್ಟಿಂಗ್ ಎಲ್ಲ ಮುಗಿತು, ನಮ್ಮ ಒಂದು ಫೋನ್ ಅಪ್ಲಿಕೇಶನ್ ಇದೆ ಕಾಲರ್ ಅಪ್ಲಿಕೇಶನ್, ಅದನ್ನು ಕ್ಲಿಯರ್ ಡಾಟಾ ಕೊಡಬೇಕಾಗುತ್ತೆ. ಸೊ ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಫೋನ್ ಅಪ್ಲಿಕೇಶನ್ನ ಸರ್ಚ್ ಮಾಡಿ. ಆ ಒಂದು ಅಪ್ಲಿಕೇಶನ್ನ ಸರ್ಚ್ ಮಾಡಿ ಫೋನ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಆಲ್ ಡಾಟಾ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ಫೋನ್ ಅಪ್ಲಿಕೇಶನ್ನ ಕ್ಲಿಯರ್ ಡಾಟಾ ಕೊಟ್ವಿ, ಇವಾಗ ಬ್ಯಾಕ್ ಬಂದು ಫೋನ್ ಅಪ್ಲಿಕೇಶನ್ನ ಮೊದಲಿಂದ ಓಪನ್ ಮಾಡಿಕೊಂಡು ಇವಾಗ ಯಾರಿಗ ಬೇಕಾದ್ರೂ ನೀವು ಕಾಲ್ನ ಮಾಡಿಬಿಟ್ಟು ರೆಕಾರ್ಡ್ನ ಮಾಡಿ ಅವರಿಗೆ ನೀವು ರೆಕಾರ್ಡ್ ಮಾಡ್ತಿದ್ದೀರಾ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಕೇಳಿಸ್ತಿಲ್ಲ ಅಲ್ವಾ ಮಚ್ಚ? ಓಕೆ ಓಕೆ ಮಗ. ಈ ಒಂದು ಟ್ರಿಕ್ ನಿಮಗೂ ಸಹ ಯೂಸ್ ಆಗಿರುತ್ತೆ, ಹೆಲ್ಪ್ ಆಗಿರುತ್ತೆ ಅಂದ್ಕೊಡ್ತೀನಿ. ಹೆಲ್ಪ್ ಆಗಿದ್ರೆ ಮಾತ್ರ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ. ಈ ಒಂದು ಟ್ರಿಕ್ಕಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂದರೆ, ನಾವು ಯಾರಿಗಾದ್ರೂ ಕಾಲ್ ಮಾಡಿಬಿಟ್ಟು ರೆಕಾರ್ಡ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಫೋನ್ನ ರೆಕಾರ್ಡ್ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಹಾಗೆಯೇ ಏನಾದರೂ ಇಂಪಾರ್ಟೆಂಟ್ ನ್ಯೂಸ್ ಇದ್ದಾಗ ರೆಕಾರ್ಡ್ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರಾ? ನೀವು ಯಾರ ಕೈಲಾದ್ರೂ ಜಗಳ ಆಡಿರ್ತೀರ, ಅವ್ರು ಏನು ಬೇಕೋ ಅದನ್ನು ಬೈತಾ ಇರ್ತಾರೆ, ಅಥವಾ ಫ್ರಾಡ್ ಕಾಲ್ ಬಂದಿರುತ್ತೆ, ಅವ್ರು ಏನಾದ್ರು ಹಣ ಎಲ್ಲ ಕೇಳ್ತಾ ಇರುತ್ತೆ, ಆ ಒಂದು ಕಾಲ್ನ ನಾವು ರೆಕಾರ್ಡ್ ಮಾಡಲೇಬೇಕಾಗುತ್ತೆ. ನೀವೇನ ಯಾವುದಾದ್ರು ಒಂದು ಫ್ರಾಡ್ ಕಾಲ್ ಬಂದಾಗ ಆಗಿರ್ಬೋದು, ಇಂಪಾರ್ಟೆಂಟ್ ಕಾಲ್ ಇದ್ದಾಗ ರೆಕಾರ್ಡ್ ಮಾಡಲೇಬೇಕಾಗುತ್ತೆ. ರೆಕಾರ್ಡ್ ಮಾಡ್ತಿದ್ದೀವಿ ಅಂತ ಗೊತ್ತಾದ್ರೆ ಫ್ರಾಡ್ ಮಾಡ್ತಿರ್ತಕ್ಕಂಥ ಸುಮ್ಮನೆ ಇರ್ತಾರ? ನೋ ವೇ, ಸುಮ್ಮನೆ ಇರೋದಿಲ್ಲ, ಅವ್ರ ಕಾಲ್ನ ಕಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿಲ್ಲದಂಗೆ ರೆಕಾರ್ಡ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಸೆಟ್ಟಿಂಗ್ನ ನಾವು ಮಾಡಲೇಬೇಕಾಗುತ್ತೆ, ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಈ ವಿಡಿಯೋ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಅದರಲ್ಲೂ MI ಪೋಕೋ ರಿಯಲ್ಮಿ ಮೊಬೈಲ್ಗಳನ್ನ ಯಾರೆಲ್ಲ ಯೂಸ್ ಮಾಡ್ತಿದ್ರೆ ಖಂಡಿತ ಈ ಒಂದು ಪ್ರಾಬ್ಲಮ್ ನಿಮಗೆ ಇದ್ದೇ ಇರುತ್ತೆ. ಸೊ ಆ ಒಂದು ಮೊಬೈಲ್ಗಳನ್ನ ಯಾರೆಲ್ಲ ಯೂಸ್ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳು ಏನು ಈ ಒಂದು ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.